ಉಡುಪಿಯಲ್ಲಿ ಸದ್ಯ ಲಾಕ್ಡೌನ್ ಮುಂದುವರೆಸುವಂತಹ ಅಗತ್ಯ ಇಲ್ಲ ಅಂತ ಬಿಜೆಪಿ ಶಾಸಕ ರಘುಪತಿ ಭಟ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಈಗ ಕಡಿವಾಣಕ್ಕೆ ಬೆದ್ದಿದೆಯಾ ಆ ಕಾರಣಕ್ಕಾಗಿ ಲಾಕ್ಡೌನ್ ಮುಂದುವರಿಸೋದು ಬೇಡ ಅಂತ ಹೇಳ್ತಾ ಇದ್ದಾರಾ ಲಾಕ್ಡೌನ್ ಮುಂದುವರೆಸಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ ನನ್ನ ಅಭಿಪ್ರಾಯದ ಪ್ರಕಾರ ಏಳರ ನಂತರ ಸಂಪೂರ್ಣ ಲಾಕ್ಡೌನ್ ಅಗತ್ಯ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಈಗ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿದೆ ಈಗ ನಮ್ಮಲ್ಲೇ ನಿನ್ನೆಯ ದಿವಸಕ್ಕೆ ಹದಿನೆಂಟು ಪರ್ಸೆಂಟ್ ಹತ್ತೊಂಬತ್ತು ಪರ್ಸೆಂಟ್ ಬಂತು ಮೂವತ್ತು ನಲ್ವತ್ತು ಪರ್ಸೆಂಟ್ ಇತ್ತು ಏಳನೇ ತಾರೀಕಿನ ಒಳಗೆ ಅದನ್ನು ಹತ್ತು ಪರ್ಸೆಂಟ್ ಪಾಸಿಟಿವಿಟಿ ರೇಟಿಗೆ ತಂದರೆ ಆಮೇಲೆ ಲಾಕ್ಡೌನ್ ಆಗತ್ತಿಲ್ಲ ಆದರೆ ಪಬ್ಲಿಕ್ ಫಂಕ್ಷನ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಗ್ಯಾದರಿಂಗ್ಸ್ ಇದೆಲ್ಲವನ್ನು ಕಡಿಮೆ ಮಾಡಿ ಜನಜೀವನವನ್ನು ಸ್ವಲ್ಪ ಲೂಸ್ ಬಿಡೋದು ಒಳ್ಳೆಯದು ಕಾಣ್ತಾ ಯಾಕಂದರೆ ಈಗ ಜನರಿಗೂ ಆರ್ಥಿಕತೆಯು ದೊಡ್ಡ ಪೆಟ್ಟು ಬಿದ್ದಿದೆ ಈಗ ಜನರಿಗೆ ಸ್ವಲ್ಪ ಜಾಗ್ರತೆ ಬಂದಿದೆ ಸ್ವಲ್ಪ ವ್ಯಾಕ್ಸಿನೇಷನ್ಸು ಆಗ್ತಾ ಇದೆ ಮತ್ತು ಪುನಃ ಲಾಕ್ಡೌನ್ ಮಾಡಿದರೆ ಅದರಲ್ಲೇನು ದೊಡ್ಡ ಪ್ರಯೋಜನ ಬರಲ್ಲ ಈಗ ಮಾಡಿದ್ದು ಒಳ್ಳೆಯದಾಗಿದೆ ಸಾಮಾಜಿಕ ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಂದು ಕನಿಷ್ಠ ಒಂದು ಎರಡು ಮೂರು ತಿಂಗಳು ಹೇಗೂ ಮಳೆಗಾಲ ಒಂದು ಬ್ಯಾನ್ ಮಾಡಬೇಕು